ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಮ್ ಮಾಡುವ ನಮಸ್ಕಾರಗಳು ಮಕ್ಕಳೇ ನೋಡಿ ಏನಿದು ಪ್ರಾಣಿಗಳು ನೋಡಿ ಇಲ್ಲಿ ಪ್ರಾಣಿಗಳಲ್ಲಿ ಆನೆ ಹಂದಿ ಮತ್ತೆ ಮೊಸಳೆ ಹಾವು ಮುಂತಾದ ಪ್ರಾಣಿಗಳಿದೆಯಲ್ಲ ನೋಡಿ ಮಕ್ಕಳೇ ಕೆಲವು ಪ್ರಾಣಿಗಳು ಇದರಲ್ಲಿ ಭೂಮಿ ಮೇಲೆ ಸರಾಗವಾಗಿ ನಾಲ್ಕು ಕಾಲಗಳಲ್ಲಿ ನಡ್ಕೊಂಡೋಗುತ್ತೆ ಆನೆ ಹಂದಿ ಮತ್ತು ನರಿ ಹಸು ಇವೆಲ್ಲ ಅಲ್ವಾ ಇನ್ನ ಕೆಲವು ಪ್ರಾಣಿಗಳು ಎಗರ್ಕೊಂಡೋಗುತ್ತೆ ನೋಡಿ ಮೊಲ ಎಲ್ಲ ಏನು ಮಾಡುತ್ತೆ ಈ ಥರ ಎಗರ್ಕೊಂಡು ಎಗರ್ಕೊಂಡೋಗುತ್ತೆ ಕೋತಿ ಕೊಂಬೆಯಿಂದ ಕೊಂಬೆಗೆ ಹೋಗುತ್ತೆ ಹಾವು ಏನು ಮಾಡುತ್ತೆ ಹಾವು ಮತ್ತು ಮೊಸಳೆ ಭೂಮಿ ಮೇಲೆ ತೆವಳ್ಕೊಂಡು ಹೋಗುತ್ತೆ ಹೀಗೆ ಕೆಲವು ಪಕ್ಷಿಗಳೇನು ಮಾಡುತ್ತೆ ಆಕಾಶದಲ್ಲಿ ಹಾರಾಡುತ್ತೆ ಮತ್ತು ಭೂಮಿ ಮೇಲೆ ನಡೆಯುತ್ತೆ ಹಾರಾಡುತ್ತೆ ಹಾಗೆ ಈ ಪ ಈ ಪ್ರಾಣಿಗಳು ಈ ಪಕ್ಷಿಗಳ ಥರ ಹಾರಾಡಕ್ಕೆ ಸಾಧ್ಯನಾ ಇಲ್ಲ ತಾನೇ ಈ ಇಲ್ಲೋಡಿ ನೋಡಿ ಇಲ್ಲಿ ಕೆಲವು ಜಲಚಲ ಪ್ರಾ ಜಲಚರ ಪ್ರಾಣಿಗಳಿದ್ದಾವೆ ಇವು ನೀರಿನಲ್ಲಿ ವಾಸ ವಾಸ ಮಾಡುತ್ತೆ ನೋಡಿ ಇವು ನೀರಿನಲ್ಲಿ ಎಷ್ಟು ಸರಾಗವಾಗಿ ಈಜುಬಲ್ಲದಲ್ಲ ಹಾಗೆ ಈ ಪಕ್ಷಿಗಳು ಸದಾ ನೀರಲ್ಲಿರೋಕ್ಕಾಗುತ್ತಾ ಹಾಗಲ್ಲ ಹಾಗೆ ಇನ್ನೂ ಕೆಲವು ಪ್ರಾಣಿಗಳು ಮರಳಿನಲ್ಲಿ ವಾಸ ಮಾಡುತ್ತೆ ನೋಡಿ ಈ ದೇವರು ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿ ಅವುಗಳಿಗೆ ಕೆಲವೊಂದು ನಿರ್ದಿಷ್ಟ ಜಾಗವನ್ನು ಕೊಟ್ಟಿದ್ದಾರೆ ನೀವು ಇಲ್ಲೇ ಬದುಕಬೇಕು ಕೆಲವು ಪ್ರಾಣಿಗಳು ಮರಳಲ್ಲೇ ಬದುಕಬೇಕು ಕೆಲವು ಪ್ರಾಣಿಗಳು ನೀರಲ್ಲೇ ಬದುಕಬೇಕು ಕೆಲವು ಪ್ರಾಣಿಗಳು ಆಹಾರಾಡ್ಕೊಂಡು ಬದುಕಬೇಕು ಅಂತ ಈಗ ಸೃಷ್ಟಿ ಮಾಡಿದ್ದಾನೆ ನಾನು ಇದನ್ನು ಯಾಕೆ ತೊಗೊಂಡೆ ಅಂದರೆ ಯಾವ ಪ್ರಾಣಿ ಎಲ್ಲೆಲ್ಲಿ ಬದುಕಬೇಕೋ ಅಲ್ಲಲ್ಲಿ ಬದುಕಬೇಕಲ್ವಾ ಅದಕ್ಕೆ ಅದಿದ್ರೆ ಆದ ಸಾಮರ್ಥ್ಯ ಇರುತ್ತೆ ಅಂದರೆ ಏನು ನೀರಿನಲ್ಲಿ ಎಷ್ಟು ಜೋರಾಗಿ ಇದು ಮೀನು ಈಜು ಬಲ್ಲದೋ ನಮ್ಗೆ ನಮಗೆ ಈಜು ಬಂದರೂ ಕೂಡ ಮನುಷ್ಯರಿಗೆ ಮೀನು ಥರ ನಾವು ಫಾಸ್ಟಾಗಿ ಹೋಗೋಕ್ಕೆ ಸಾಧ್ಯನಾ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಇಲ್ಲಿ ಒಂದು ಸಣ್ಣ ಕಥೆ ಇದೆ ಇಲ್ಲಿ ಪ್ರಾಣಿಗಳ ಕತೆ ಆ ಪ್ರಾಣಿಗಳು ಒಂಟೆ ಮತ್ತೆ ಕುದುರೆ ಒಂದು ಸಣ್ಣ ಕತೆ ಬನ್ನಿ ನೋಡೋಣ ನೋಡಿ ಸವಿ ಕನ್ನಡ ಗದ್ಯ ಪಾಠ ಮೂರು ಗೆಳೆತನ ಮಕ್ಕಳೇ ಇಲ್ಲಿ ನೋಡಿ ಗೆಳೆತನ ಅಂದರೆ ಏನು ಫ್ರೆಂಡ್ಶಿಪ್ ನೀವು ನೋಡಿ ಮಕ್ಕಳೇ ಈ ಫ್ರೆಂಡ್ಶಿಪ್ಪಲ್ಲಿ ಮೇಲು ಕೀಳು ಮತ್ತು ಜಾತಿ ಭೇದ ಇಲ್ದಿರ ನೀವು ಫ್ರೆಂಡ್ಶಿಪ್ ಮಾಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ ಯಾರಿಗೂ ಹೇಳದೇ ಇರೋವಂಥ ಕಷ್ಟ ಅಪ್ಪ ಅಮ್ಮಗೆ ಹೇಳದೇ ಇರೋವಂಥ ಕಷ್ಟಗಳನ್ನೆಲ್ಲ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಅಂದರೆ ನಮ್ಗೆ ಭಾರಿ ಖುಷಿಯಲ್ಲ ಅಪ್ಪ ಅಮ್ಮ ಜೊತೆ ಟ್ರಿಪ್ಪು ಹೋಗೋದಕ್ಕಿಂತ ನಾವು ಫ್ರೆಂಡ್ಸ್ ಜೊತೆ ಹೋದರೆ ಎಷ್ಟು ಖುಷಿ ಪಡ್ತೀವಲ್ಲ ನಾವು ಫ್ರೆಂಡ್ಸ್ ಮಾ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಾವು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಯಾರೇ ಒಂದು ತಪ್ಪು ಮಾಡಲಿ ಅಥವಾ ಯಾರ್ಯಾರ ಅವಳು ಏನಾದರೂ ಪ್ರೈಸ್ ತೊಗೊಂಡ್ಳು ಅಂದ್ಕೊಂಡ್ರೆ ನಿಮ್ಮ ಫ್ರೆಂಡ್ಸು ಆವಾಗ ನಾವು ಖುಷಿ ಪಡಬೇಕು ನನ್ನ ಫ್ರೆಂಡ್ ತೊಗೊಂಡ್ಳು ಅಂತ ಅದ್ರ ಬದಲು ಹೊಟ್ಟೆ ಕುಲ್ಲು ಪಡಬಾರ್ದು ಅವಳು ಏನಾದರೂ ಗ್ರೇಟ್ ನನ್ನ ಫ್ರೆಂಡು ನನ್ನ ಫ್ರೆಂಡು ಮುಂದೆ ಬರಲಿ ಅನ್ನೋದು ನಮ್ಮಲ್ಲಿರಬೇಕು ಹೀಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಬಾಳಿದ್ರೆ ಅದಕ್ಕಿಂತ ಸ್ವರ್ಗ ಸುಖ ಯಾವುದೂ ಇರೋಲ್ಲ ಫ್ರೆಂಡ್ಶಿಪ್ ಅಂದರೆ ಅಷ್ಟು ಇದಿರುತ್ತೆ ಗ್ರೇಟ್ ಸೊ ಇಲ್ಲಿ ಗೆಳೆತನ ಅನ್ನೋ ಒಂದು ಪಾಠದಲ್ಲಿ ಒಂಟೆ ಮತ್ತು ಕುದುರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತವೆ ಅವು ಒಂದೇ ಕಡೆ ವಾಸನೂ ಮಾಡ್ತಿರ್ತವೆ ಅವೆರಡು ಮಧ್ಯೆ ಒಂದು ವಾದ ಬರುತ್ತೆ ಆ ವಾದ ಬಂದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೆ ಮೊದಲು ಪಾಠಪೂರ್ವ ಚಟುವಟಿಕೆ ಮಕ್ಕಳ ಈ ಚುಕ್ಕಿಗಳನ್ನೆಲ್ಲ ಸೇರಿಸಿ ನೀವು ಇದಕ್ಕೆ ಬಣ್ಣ ಹಚ್ಚಬೇಕು ಪಾಠಕ್ಕೆ ಹೋಗೋಣ ಗೆಳೆತನ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು ಒಂದೇ ಕಡೆ ವಾಸಿಸುತ್ತಿದ್ದವು ನೋಡಿ ಇಲ್ಲಿ ಕುದುರೆ ಮತ್ತು ಒಂಟೆ ಏನಾಯಿತು ಎರಡು ಪ್ರಾಣ ಸ್ನೇಹಿತರಾಗಿರ್ತಾರೆ ಅವೆರಡು ಒಂದೇ ಕಡೆ ವಾಸ ಮಾಡ್ತಾ ಇರುತ್ತೆ ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು ಅದಕ್ಕೆ ಒಂಟೆ ಕುದುರೆಯಣ್ಣ ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಎಂದಿದ್ದು ಒಂಟೆ ಒಪ್ಪಿಕೊಂಡಿತು ಇದೇನು ಮಾಡ್ತಂತೆ ಇಬ್ಬರೂ ಆಹಾರ ಅಂದರೆ ಊಟ ಅನ್ನ ಒಂಟೆ ಮತ್ತೆ ಕುದುರೆ ಇಬ್ಬರ ಜೊತೆಯಲ್ಲೇ ಉಡ್ಕೊಂಡು ಸಸ್ಯಾಹಾರಿಗಳೇ ಅಲ್ವಾ ಅವೆರಡು ಗಿಡ ಗೆಂಟೆ ಹಣ್ಣು ಹಂಪಳನ ತಿಂದ್ಕೊಂಡು ಇದ್ವಂತೆ ಒಂದಿನ ಹೀಗೆ ಈಗ ಫ್ರೆಂಡ್ಶಿಪ್ಪಲ್ಲಿ ಇರಬೇಕಾದ್ರೆ ಕುದುರೆಗೆ ಒಂದು ಯೋಚನೆ ಬಂತಂತೆ ಏನು ಬಂತು ನಮ್ಮಿಬ್ರಲ್ಲಿ ಯಾರು ಗ್ರೇಟು ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಅಂತ ಇದಕ್ಕೆ ಅಂದರೆ ನಾವಿಬ್ರಲ್ಲಿ ಯಾರು ಗ್ರೇಟು ಅನ್ನೋದು ಅದಕ್ಕೆ ಒಂದು ಆಲೋಚನೆ ಬಂತಂತೆ ಅದು ಬಂತು ಕುದುರೆ ಬಂದು ಒಂಟೆನ ಕೇಳ್ತಂತೆ ಒಂಟೆ ಅಣ್ಣ ನಮ್ಮಿಬ್ಬರಲ್ಲಿ ಯಾರು ಗ್ರೇಟು ಅಂತ ಕೇಳ್ತಂತೆ ಆಗ ಒಂಟೆ ಹೇಳ್ತಂತೆ ಕುದುರೆ ಅಣ್ಣ ನಾವಿಬ್ಬರು ಸಮಾನರು ನಾವಿಬ್ಬರೂ ಒಟ್ಟಿಗೆ ಇರ್ತೀವಿ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ನಾವಿಬ್ಬರು ಒಟ್ಟಿಗೆ ನಾವಿಬ್ಬರು ಸಮಾನರಲ್ವಾ ಅಂತ ಹೇಳ್ತಂತೆ ಆ ಮಾತಿಗೆ ಕುದುರೆಗೆ ಅದಕ್ಕೆ ಇಷ್ಟ ಆಗಲಿಲ್ವಂತೆ ಇಲ್ಲ ಇಲ್ಲ ಯಾರೋ ಒಬ್ರು ಗ್ರೇಟ್ ಇರಬೇಕು ಅಂತ ಅದಕ್ಕೆ ಸಮಾಧಾನ ಆಗಲಿಲ್ವಂತೆ ಅವಾಗಲ್ಲೊಂದು ಆನೆ ನಿಂತಿತ್ತಂತೆ ಬನ್ನಿ ಬನ್ನಿ ಬಾ ಬಾ ಆ ಆನೆನ ಕೇಳೋಣ ನಮ್ಮಿಬ್ರಲ್ಲಿ ಯಾರು ಗ್ರೇಟ್ ಅಂತ ಕೇಳೋಣ ಬಾ ಅಂತ ಅಲ್ಲಿಗೆ ಹೋಗ್ತಾರೆ ನೋಡಿ ಈ ಪಿಕ್ಚರಲ್ಲಿ ಒಂಟೆ ಮತ್ತೆ ಕುದುರೆ ಆನೆ ಹತ್ರಕ್ಕೆ ಬಂತಂತೆ ಆನೆನ ಕೇಳ್ತಾ ಇದಿಯಂತೆ ನಮ್ಮಿಬ್ರಲ್ಲಿ ಯಾರು ಗ್ರೇಟು ಅಂತ ಆವಾಗ ಅದೇನು ಹೇಳುತ್ತೆ ನೋಡೋಣ ಅವು ಆನೆಯ ಬಳಿಗೆ ಹೋದವು ಕುದುರೆಯು ಆನೆಯಣ್ಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ ನಿಮ್ಮೆಂಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ನೋಡಿ ಮಕ್ಕಳೇ ಇಲ್ಲೇನಾಯಿತು ಅವೆರಡೂ ಆನೆ ಹತ್ರ ಬಂತಂತೆ ಆನೆ ಹತ್ರ ಬಂದುಬಿಟ್ಟು ಕುದುರೆಯು ಆನೆ ಅಣ್ಣ ನಮ್ಮಿಬ್ಬರಲ್ಲಿ ಯಾರು ಗ್ರೇಟ್ ಅಂತ ನೀನು ಹೇಳಬೇಕು ಯಾರು ಹೆಚ್ಚು ಅಂತ ಹೇಳಬೇಕು ಅಂತ ಕೇಳಿದಾಗ ನೋಡಿ ನಾವು ಯಾರೇ ಆಗಲಿ ಜಡ್ಜ್ಮೆಂಟ್ ತೀರ್ಮಾನ ಕೊಡಬೇಕಾದ್ರೆ ನಾವು ತಕ್ಷಣ ಕೊಡೋಕ್ಕಾಗಲ್ಲ ತೀರ್ಮಾನ ಅನ್ನೋದು ಅಷ್ಟು ಶ್ರೇಷ್ಠವಾಗಿರುತ್ತೆ ನಾವು ಇವತ್ತು ಕುದುರೆ ನೋಡೋಕ್ಕೆ ಚೆನ್ನಾಗಿದೆ ಆ ಕುದುರೆ ಅಣ್ಣ ನೀನೇ ಅಂತ ಹೇಳೋಕ್ಕಾಗಲ್ಲ ತೀರ್ಮಾನಿಸೋರು ಮನಸ್ಸು ಪರಿಶುದ್ಧವಾಗಿರಬೇಕು ಅದಕ್ಕೆ ನೋಡಿ ನ್ಯಾಯ ಹೇಳಬೇಕಾದ್ರೆ ನ್ಯಾಯ ದೇವತೆಗೆ ಕಣ್ಣು ಕಟ್ಟಿರ್ತಾರಂತೆ ಅಂದರೆ ತೀರ್ಮಾನ ಅಷ್ಟೇ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ನೋಡಿನೇ ನಾವು ತೀರ್ಮಾನ ಕೊಡಬೇಕಾಗತ್ತೆ ಆವಾಗ ಅದು ಯೋಚನೆ ಮಾಡಿ ಹೇಳ್ತಂತೆ ಅಷ್ಟು ಬೇಗ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ನಿಮ್ಮಿಬ್ಬ್ರಿಗೂ ಅದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಿಮ್ಮಿಬ್ಬರಿಗೂ ಒಂದು ಕಾಂಪಿಟೇಷನ್ ಇಡ್ತೀನಿ ಸ್ಪರ್ಧೆಯನ್ನು ಇಡ್ತೀನಿ ಆ ಸ್ಪರ್ಧೆಯಲ್ಲಿ ಯಾರು ನೀವು ಆ ಅವ್ರಿಗೆ ನಾನು ಆಮೇಲೆ ಹೇಳ್ತೀನಿ ಯಾರು ಹೆಚ್ಚು ಅಂತ ಅಂತ ಹೇಳುತ್ತಂತೆ ಎರಡೂ ಆಯಿತು ಅಂತ ಒಪ್ಕೊಳ್ತಾರಂತೆ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮನೆಯ ಸಮಯವನ್ನು ನಿರ್ಧರಿಸಿತು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು ನೋಡಿ ಆನೆ ಹೇಳ್ತಂತೆ ಅದಕ್ಕೆ ಒಂದು ಜಾಗ ಇವಾಗ ಕಾಂಪಿಟೇಷನ್ ಮಾಡೋಕ್ಕೆ ಒಂದು ಜಾಗವನ್ನು ನಿರ್ಧರಿಸ್ತಂತೆ ನೋಡ್ತಂತೆ ನೋಡಿಬಿಟ್ಟು ಅಲ್ಲೊಂದು ಬೇವಿನ ಮರ ಇರುತ್ತಂತೆ ಆ ಬೇವಿನ ಮರದಿಂದ ದೂರ ಒಂದು ಕೊಳ ನೀರಿನಿಂದ ಒಂದು ಕೊಳ ಇರುತ್ತಂತೆ ನೀವು ಇಲ್ಲಿಂದ ಆ ಬೇ ಹೋಗಿ ವಾಪಸ್ ಬರಬೇಕು ಓಡಿ ಅಂತ ಹೇಳುತ್ತಂತೆ ಕೊಳದ ಹತ್ರ ಓಡಿ ಹೋಗ್ಬಿಟ್ಟು ಬರಬೇಕಂತೆ ಅಂತ ಇದು ಹೇಳುತ್ತಂತೆ ಬೇವಿನ ಮರದ ಹತ್ರ ಸ್ಟಾರ್ಟ್ ಮಾಡಬೇಕು ನೀವು ಕೊಳದವರೆಗೂ ಓಡಬೇಕು ನಾನು ಆ ಕೊಳದ ಹತ್ರ ಇರ್ತೀನಿ ನೀವು ಬೇವಿನ ಮರದಿಂದ ಬೇವಿನ ಮರದಿಂದ ಬನ್ನಿ ಕೊಳದ ಹತ್ರ ನಾನು ನಿಂತಿರ್ತೀನಿ ಅಂತ ಅದು ಸಲಹೆ ಕೊಡ್ತಂತೆ ಆನೆಯು ಅಲ್ಲಿಗೆ ಹೋಯಿತು ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು ಗೆದ್ದ ಕುದುರೆ ನೋಡಿದ್ದೀರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು ಇದೇನು ಮಾಡ್ತು ಆ ಮರದ ಹತ್ರ ಅವೆರಡೂ ನಿಲ್ಲಿಸ್ಬಿಟ್ಟು ಆನೆ ಕೊಳದ ಹತ್ರ ಹೋಗಿ ನಿಂತ್ಕೊಳ್ತಂತೆ ಸರಿ ರನ್ನಿಂಗ್ ರೇಸು ಸ್ಟಾರ್ಟ್ ಮಾಡಿದ್ರಂತೆ ಕುದುರೆ ಪಟ 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 ಓಡಿ ಫಾಸ್ಟ್ ಗೊಂಟೆಗಿಂತ ಫಾಸ್ಟಾಗಿ ಬಂದು ನೋಡಿ ಇಲ್ಲಿ ಕಾಣಿಸ್ತಿದ್ದೆ ಆನೆ ಹತ್ರಕ್ಕೆ ಓಡಿಬಂದು ಹೇಳ್ತಂತೆ ನೋಡ್ದ ನಾನೇ ಗ್ರೇಟ್ ನಾನೇ ಗೆದ್ದಿದ್ದು ನಾನೇ ಹೆಚ್ಚು ಅಂತ ಜಂಬದಿಂದ ಹೇಳ್ತಂತೆ ಆಮೇಲೆ ನೋಡೋಣ ಆಯಿತ ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಅದೂ ಆಗಲಿ ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತ್ತು ಹೋ ಆಗಲಿ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಕುದುರೆ ಏನು ಆನೆ ಏನು ಮಾಡ್ತಂತೆ ಕುದುರೆ ನೋಡ್ದ ನಾನೇ ಜ ಗೆದ್ದಿದ್ದು ಗೊತ್ತಾಯ್ತಾ ಅಂತ ಕೇಳಿದಾಗ ಆನೆ ಹೇಳ್ತಂತೆ ಬೇಡ ಬೇಡ ಇನ್ನೂ ಒಂದು ಸ್ಪರ್ಧೆ ನಮ್ದು ಬಾಕಿ ಇದೆ ಆ ಸ್ಪರ್ಧೆ ಆದಮೇಲೆ ಆ ಕಾಂಪಿಟೇಷನ್ ಆದಮೇಲೆ ನಿಮ್ಮಿಬ್ರಲ್ಲಿ ಯಾರು ಗೆದ್ದಿದ್ದು ಅಂತ ತೀರ್ಮಾನಿಸೋಣ ಅಂತ ಹೇಳ್ತಂತೆ ಅದಕ್ಕೆ ಕುದುರೆ ಹೆಂಗಿದ್ರು ನಾನು ಗೆದ್ದಿದ್ದೀನಲ್ಲ ಅದ್ರಲ್ಲೂ ಗೆಲ್ತೀನಿ ಅಂತ ಓಹೋ ಆಯ್ತು ಅಂತ ಅಂತಂತೆ ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗವನ್ನು ಗುರುತಿಸಿತು ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು ಮಕ್ಕಳೇ ಇಲ್ಲೇನಾಯಿತು ನಾನು ಆವಾಗಲೇ ನಿಮಗೆ ಸ್ವಲ್ಪ ಪಿಕ್ಚರ್ಸ್ನ ತೋರಿಸ್ತಲ್ಲ ಫಸ್ಟಲ್ಲಿ ಪ್ರಾಣಿಗಳ ಪಿಚ್ಚರು ಯಾವ ಪ್ರಾಣಿಗಳು ಎಲ್ಲಿ ಓಡಾಡಬೇಕು ಅಂತ ದೇವರು ಸೃಷ್ಟಿ ಮಾಡಿರ್ತಾನೆ ಅಂತ ಹಾಗೆ ಒಂಟೆ ಕಾಲುಗಳು ತುಂಬ ಉದ್ದ ಅದು ಈಸಿಯಾಗಿ ಮ ಅದು ಆ್ಯಕ್ಚುಲಿ ಒಂಟೆ ಬಂದು ಭೂಮಿ ಪ್ರಾಣಿ ಅಲ್ವಾ ಅದು ಮರಳಿನಲ್ಲಿ ಈಸಿಯಾಗಿ ಓಡಾಡೋ ಅಂಥ ಶಕ್ತಿ ದೇವರು ಕೊಟ್ಟಿರ್ತಾರೆ ಈ ಕುದುರೆಗೆ ಅಲ್ಲಿ ಮರಳಲ್ಲಿ ಜೋರಾಗಿ ಓಡಾಡಕ್ಕಾಗಲ್ಲ ನೀವೇ ಆಗಲಿ ಇವಾಗ ತಡಕಾ ತಲಕಾಡು ಅಥವಾ ಎಲ್ಲನ ಮರಳಿರೋ ಜಾಗದಲ್ಲಿ ಹೋಗಿ ನೋಡಿ ನೀವು ಮರಳಲ್ಲಿ ಜೋರಾಗಿ ಓಡೋಕ್ಕೆ ಆಗಲ್ಲ ಯಾಕಂದರೆ ನಮ್ಮ ಕಾಲುಗಳು ಅದರೊಳಗಡೆ ಹೋಗ್ತಾ ಇರುತ್ತೆ ನಾವು ಎತ್ತಿ ಎತ್ತಿ ಫಾಸ್ಟಾಗಿ ಓಡೋಕ್ಕೆ ಆಗಲ್ಲ ಅದೇ ನಾವು ಭೂಮಿ ಮೇಲೆ ಫಾಸ್ಟಾಗಿ ಓಡ್ತೀವಿ ಅದೇ ರೀತಿ ಆದರೆ ದೇವರು ಒಂಟೆಗೆ ಉದ್ದ ಕಾಲು ಅಲ್ಲಿ ಓಡಾಡೋ ಶಕ್ತಿ ಕೊಟ್ಟಿರ್ತಾನೆ ಅದು ಮರಳಲ್ಲಿ ಫಾಸ್ಟಾಗಿ ಓಡೋ ಅಂಥ ಶಕ್ತಿ ಇರುತ್ತೆ ನೋಡಿ ಆವಾಗಲೇ ಮಾಡಿದ ಕಾಂಪಿಟೇಷನಲ್ಲಿ ಭೂಮಿ ಮೇಲೆ ಯಾರು ಬಂದ್ರು ಕುದುರೆ ಬಂತು ಇವಾಗ ಏನು ಈ ಎಣ್ಣೆ ಪ್ಲಾನ್ ಉಪಯೋಗಿಸಿ ಮರಳಲ್ಲಿ ಕಾಂಪಿಟೇಷನ್ ಇಡ್ತಂತೆ ಇಟ್ಬಿಟ್ಟು ಎರಡು ಗೆರೆ ಹಾಕ್ತಂತೆ ಈ ಮರಳಲ್ಲಿ ಓಡ್ರಿ ಇವಾಗ ಯಾರು ಫಸ್ಟ್ ಬರ್ತಾರೆ ನೋಡೋಣ ಅಂದರೆ ಆವಾಗ ಕುದುರೆ ಮತ್ತು ಒಂಟೆ ಎರಡು ಓಡಿ ಬಂತಂತೆ ಯಾರು ಫಸ್ಟ್ ಬಂದರು ಒಂಟೆ ಯಾಕೆ ಕುದುರೆ ಕೈಯಲ್ಲಿ ಮರಳಲ್ಲಿ ಓಡಾಡೋಕ್ಕೆ ಓಡೋಕ್ಕೆ ಆಗಲಿಲ್ಲಂತೆ ನೋಡಿ ಇಲ್ಲಿ ಒಂಟೆ ಮೊದಲು ಬಂತು ಎರಡನೆಯ ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು ಆನೆಯು ತಮ್ಮಂದಿರ ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು ಮುಂದೆಯೂ ಹಾಗೇ ಇರಿ ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು ನೋಡಿ ಏನು ಮಾಡ್ತಂತೆ ಆನೆ ಗೆದ್ದ ಮೇಲೆ ಅವಾಗ ಕುದುರೆಗೆ ತನ್ನ ತಪ್ಪಿನ ಅರಿವಾಯ್ತಂತೆ ನೋಡು ಹೇಳ್ತಲ್ಲ ಇಬ್ಬರು ಸಮಾನರು ಅಂತ ನೋಡು ನಾನು ಅದು ಮರಳು ಮೇಲೆ ಓಡಾಡೋಕ್ಕೆ ಸಾಧ್ಯ ನಾನು ನೆಲದಲ್ಲಿ ಸರಾಗವಾಗಿ ಓಡಾಡಲು ಸಾಧ್ಯ ನಾವಿಬ್ಬರು ಒಬ್ರಿಗೊಬ್ರು ಈ ಥರ ಜಗಳ ಆಡ್ದಿರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅದೇನು ಮಾಡ್ತು ತನ್ನ ತಪ್ಪಿನ ಅರಿವಾಯ್ತು ಕುದುರೆಗೆ ಆವಾಗ ಆನೆ ಮತ್ತು ಇದು ಕುದುರೆ ಬಂದ್ಬಿಟ್ಟು ಆನೆಗೂ ಮತ್ತು ಒಂಟೆಗೆ ನನ್ನ ತಪ್ಪಾಯಿತು ಕ್ಷಮಿಸು ಅಂತ ಹೇಳುತ್ತೆ ಆವಾಗ ಆನೆ ಹೇಳುತ್ತಂತೆ ಇಲ್ಲ ಇಲ್ಲ ನೀವಿಬ್ಬರು ಒಳ್ಳೆ ಗೆಳೆಯರಾಗಿರ್ರಿ ಆ ನಾನು ಹೇಳಿದ್ನಲ್ಲ ಆ ಪ್ರಾಣಿಗಳಿಗೆ ಆ ನಿರ್ದಿಷ್ಟ ವಿಶೇಷತೆ ಇರುತ್ತೆ ಅಂತ ಹಾಗಾದ ಹೇಳ್ತಂದೇ ಇಲ್ಲ ಅವ್ರವ್ರಿಗೆ ಅವ್ರವ್ರದ್ದಾದ ಶಕ್ತಿ ಇರುತ್ತೆ ನೀವು ಆ ಥರ ಅನ್ಕೊಂಡಿರ ಇಬ್ಬರು ಸಹ ಬಾಳ್ವೆಯಿಂದ ಒಳ್ಳೆ ಗೆಳೆಯರಾಗಿರ್ರಿ ಅಂತ ಹೇಳಿ ಧನ್ಯವಾದ ಹೇಳುತ್ತಂತೆ ನೋಡಿ ಗೆಳೆತನ ಸಹ ಬಾಳ್ವೆಗೆ ಸೋಪಾನ ಗೆಳೆತನ ಅನ್ನೋದು ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಬದುಕಿದ್ರೆ ಅದು ಸೋಪಾನ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಓದಿದ ಪದಗಳು ಒಳ್ಳೆಯ ಹುಡುಕು ಆಲೋಚನೆ ಗೆಳೆಯ ನಮ್ಮಿಬ್ಬರು ಹೆಚ್ಚು ಸ್ಪರ್ಧೆ ಏರ್ಪಡಿಸು ಸಲಹೆ ತೀರ್ಮಾನಿಸು ಆರಂಭ ಜಂಬ ಸೂಚನೆ ಶುರು ಪ್ರಾರಂಭ ಮರಳು ಅರಿವು ವಿಶೇಷತೆ ಆನಂದ ಮತ್ತು ಇಲ್ಲಿ ಪದಗಳ ಅರ್ಥ ಇದೆ ಇದನ್ನು ನೀವು ಕ್ಲಾಸ್ ವರ್ಕಲ್ಲಿ ಫಸ್ಟು ಪಾಠದ ಹೆಸರು ಪಾಠ ಮೂರು ಗೆಳೆತನ ಗದ್ಯ ಅಂತ ಹಾಕ್ಬಿಟ್ಟು ಕೆಳಗಡೆ ಪದಗಳ ಅರ್ಥವನ್ನು ಬರೀಬೇಕು ಕ್ಲಾಸ್ ವರ್ಕಲ್ಲಿ ಗೆಳೆಯ ಸ್ನೇಹಿತ ಜಂಬ ಗರ್ವ ತೀರ್ಮಾನ ತೀರ್ಪು ಸ್ಪರ್ಧೆ ಪೈಪೋಟಿ ಒಪ್ಪಂದ ಸಮ್ಮತಿ ಒಮ್ಮತ ಅರಿವು ತಿಳಿವಳಿಕೆ ಆಲೋಚನೆ ಯೋಚಿಸುವುದು ಮಕ್ಕಳೇ ಇದನ್ನು ಸಹ ಪದಗಳ ಅರ್ಥ ಆದಮೇಲೆ ನೀವು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದನ್ನು ಬರೀಬೇಕು ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿದರು ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಆನೆಯು ಎರಡನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇದು ಕ್ಲಾಸ್ ವರ್ಕಲ್ಲಿ ಬರೀಬೇಕು ನಾವಿಬ್ಬರು ಸಮಾನರು ಅಲ್ಲವೇ ಯಾರು ಹೇಳಿದರು ಈ ಮಾತನ್ನು ಒಂಟೆ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಕುದುರೆಗೆ ಹೇಳಿತು ಎರಡನೇದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಯಾರು ಹೇಳಿದರು ಈ ಮಾತನ್ನು ಕುದುರೆ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಒಂಟೆಗೆ ಹೇಳಿತು ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಯಾರು ಹೇಳಿದರು ಈ ಮಾತನ್ನು ಆನೆ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಕುದುರೆ ಮತ್ತು ಒಂಟೆಗೆ ಹೇಳಿತು ಈ ಪಾಠದಲ್ಲಿ ಒತ್ತಕ್ಷರ ಇರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ನೋಡಿ ಇಲ್ಲಿ ನಾನು ಒತ್ತಕ್ಷರಗಳಿರುವ ಪದಗಳನ್ನು ಆರಿಸ್ ಬರೆದಿದ್ದೀನಿ ಅದನ್ನು ನೀವು ಅಲ್ಲಿ ಬರೀರಿ ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ನೋಡಿ ಇಲ್ಲಿ ಸ್ವರಾಕ್ಷರಗಳು ಕೊಟ್ಟಿದ್ದಾರೆ ಇದರಲ್ಲಿ ಈ ಐ ಈ ಥರ ಎಲ್ಲನೂ ಜೋರಾಗಿ ಓದಿ ಇದರಿಂದ ನಿಮಗೆ ಅಕ್ಷರಗಳನ್ನು ಮಧ್ಯದಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಕಂಡುಹಿಡಿಯಲು ಸುಲಭವಾಗುತ್ತೆ ಇದನ್ನು ಉಚ್ಚರಿಸಿ ಓದಿ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಇದೆಲ್ಲ ನೀವು ಕ್ಲಾಸ್ ವರ್ಕಲ್ಲೇ ಬರೀಬೇಕು ನೋಡಿ ಇಲ್ಲಿ ಏನೋ ಅನ್ಸ್ಕ್ರೈಬಲ್ ವರ್ಡ್ಸ್ ಥರ ಲೆಟರ್ಸ್ ಥರ ಇಲ್ಲಿ ನೋಡಿ ರೇಕು ರೇಕುದು ಅನ್ನೋದೊಂದು ಅರ್ಥಬದ್ಧವಾದ ಪದನ ಅಲ್ಲ ನಾವು ಅದನ್ನು ಸರಿಯಾದ ಅಕ್ಷರಗಳನ್ನು ಜೋಡಿಸಿ ಒಂದು ಪದವನ್ನು ರಚನೆ ಮಾಡಬೇಕು ನೋಡು ರೇ ಕೂದು ಕೂದು ರೇ ಕೂದು ರೇ ಅಲ್ವಾ ಇಲ್ಲಿ ಬಂದ ಪದಗಳು ಕರೆಕ್ಟಾದ ಪದ ಹೀಗೆ ನೋಡಿ ಸಲಹೆ ಹುಡುಕು ಒಳ್ಳೆಯ ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ನೋಡಿ ತಾಯಿ ಮುಂದೆ ಯಾರು ಅಣ್ಣ ತಮ್ಮ ಮಾವ ಅಕ್ಕ ಯಾರು ಇಲ್ಲವಂತೆ ಆ ತಾಯಿದಷ್ಟು ನಿರ್ಮಲ ಪ್ರೀತಿ ಉಪ್ಪುಗಿಂತ ರುಚಿ ಇಲ್ಲ ನಾವು ಉಪ್ಪು ಹಾಕ್ತಿರೋ ಆಗಲಿ ಏನೇ ಮಾಡಲಿ ಉಪ್ಪು ಹಾಕಿದ್ರೇ ಅದಕ್ಕೆ ಟೇಸ್ಟು ಉಪ್ಪು ಹಾಕದೇ ಇದ್ರೆ ಸಪ್ಪೆ ನಾವು ತಿನ್ನೋಕ್ಕೆ ರೆಡಿ ಇರಲ್ಲ ಅಲ್ವಾ ಹಾಗೆ ಅಷ್ಟು ರುಚಿಯಾಗಿರ್ತಾಳೆ ಅಷ್ಟು ತಾಯಿಗಿಂತ ಬಂದುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದರೆ ಏನು ನೋಡಿ ಇವಾಗ ಈ ಪ್ರಪಂಚಕ್ಕೆಲ್ಲ ಫೇಮಸ್ ಆಗಿರೋ ನರೇಂದ್ರ ಮೋದಿ ಅವ್ರು ಅಂದ್ಕೊಳ್ಳಿ ಇವಾಗ ಅವರೆಷ್ಟು ಚಿಕ್ಕ ಮನುಷ್ಯರಾದರೂ ಎಲ್ಲ ಹೇಗೆ ಫೇಮಸ್ ಆಗಿದಾರಲ್ವಾ ಎಲ್ಲ ಕಡೆ ಅವರು ಚಿಕ್ಕವರಾದ್ರೂ ಹೆಂಗೆ ಹಂಗೆ ನಾವು ಮಾಡೋ ಕೆಲಸ ಚಿಕ್ಕದಿದ್ರು ನಾವು ಚಿಕ್ಕ ಮನೆಯಲ್ಲಿದ್ರು ನಮ್ಮ ಹೆಸರು ಶಾಶ್ವತವಾಗಿರಬೇಕಂತೆ ನಮ್ಮ ಹೆಸರು ಯಾವಾಗಲೂ ನೋಡಿ ನಾವು ಸತ್ತೋದ್ರು ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರುತ್ತಂತೆ ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮಕ್ಕಳೇ ಇಲ್ಲಿ ನೋಡಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ ಆ ಸರ್ಕಲಲ್ಲಿ ಕೆಲವು ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಇಲ್ಲಿ ಕೆಲವು ಪದಗಳನ್ನು ರಚನೆ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಬರಿಬೇಕು ಮಕ್ಕಳೇ ಇದನ್ನೆಲ್ಲ ಕ್ಲಾಸ್ ವರ್ಕಲ್ಲಿ ವರ್ಕ್ ಅಲ್ಲಿ ನೀವು ಕ್ವಶನ್ ಆ್ಯಂಡ್ ಆ್ಯನ್ಸಸ್ಸು ನ ಹೋಮ್ ವರ್ಕಲ್ಲಿ ಬರೀಬೇಕು ಮತ್ತು ಇದು ಇದೆ ಇದು ಅಕ್ಷಮೆ ಒಳ್ಳೆಯ ಈ ಈ ಮೇನು ಹೋಮ್ ವರ್ಕಲ್ಲಿ ಬರಿಬೇಕು ಇನ್ನು ಮಿಕ್ಕಿದ್ದೆಲ್ಲ ಕ್ಲಾಸ್ ವರ್ಕಲ್ಲಿ ಬರಿಬೇಕು ಧನ್ಯವಾದಗಳು